ಸಂಗೀತಾ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಕೆಲವೊಮ್ಮೆ ಕಾರ್ತಿಕ್ ಜೊತೆ ಗಲಾಟೆ ಮಾಡಿಕೊಂಡ್ರೆ, ಇನ್ನೂ ಕೆಲವೊಮ್ಮೆ ವಿನಯ್ ಜೊತೆ ಕಿರಿಕ್ ಮಾಡಿಕೊಳ್ತಾರೆ. ಆದ್ರೆ ನಿನ್ನೆ ಸಂಚಿಕೆಯಲ್ಲಿ ಇಡೀ ಮನೆಯೇ ಸಂಗೀತಾರ ಅದೊಂದು ಮಾತಿಗೆ ಕೆರಳಿ ಕೆಂಡವಾಗಿ ಬಿಡ್ತು. ಇತ್ತೀಚೆಗೆ ಸಂಗೀತಾ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿರೋ ನಮ್ರತಾ ಕೂಡ ಸಂಗೀತಾ ವಿರುದ್ಧ ತಿರುಗಿ ಬಿದ್ದು ಬಿಟ್ರು. ಅಷ್ಟಕ್ಕೂ ಸಂಗೀತಾ ಇಡೀ ಮನೆಯೇ ಸಿಟ್ಟಾಗುವಂತ ಮಾತು ಏನ್ ಹೇಳಿದ್ರು ಹೇಳ್ತೀವಿ ನೋಡಿ. ನಿನ್ನೆ ಟಾಸ್ಕ್ ವಿಚಾರವಾಗಿ ಡಿಸ್ಕಸ್ ಆದ ಬಳಿಕ ಸಂಗೀತಾ, ಮನೆ ಮಂದಿಗೆ ರಾತ್ರಿ ವೇಳೆ ಮಾತಾಡೋದು ಕಡಿಮೆ ಮಾಡಿ, ನನಗೆ ಡಿಸ್ಟರ್ಬ್ ಆಗುತ್ತೆ, ನಿದ್ದೆ ಬರಲ್ಲ ಅಂದ್ರು. ಇದಕ್ಕೆ ತನಿಷಾ ಹಾಗೂ ಕಾರ್ತಿಕ್ ಕೆರಳಿ ಕೆಂಡವಾದ್ರು. ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾವು ಮಾತಾಡದೆ ಇರೋಕಾಗಲ್ಲ ಅಂತ ಸಂಗೀತಾ ಮೇಲೆ ಗುಡುಗಿದ್ರು. ಜೊತೆಗೆ ಕಾರ್ತಿಕ್, ಸಂಗೀತಾ ಈ ಮೊದಲು ನೀನು ಕೂಡ ಬಹಳಷ್ಟು ಸಲ ಜೋರಾಗಿ ಮಾತಾಡಿದ್ಯಾ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಗೀತಾ, ರಾತ್ರಿ ವೇಳೆ ನನ್ನ ಮಾತಿಂದ ನಿಮಗೆ ಸಮಸ್ಯೆ ಆಗಿದ್ರೆ ಆಗಲೇ ಹೇಳಬೇಕಿತ್ತು ಅಂತ ವಾದ ಮಾಡಿದ್ರು. ಇದು ಇಷ್ಟಕ್ಕೆ ನಿಲ್ಲಲಿಲ್ಲ. ನಮ್ರತಾ ಸಂಗೀತಾಗೆ ಈ ರೀತಿ ಹೇಳೋದು ಫೂಲಿಶ್ನೆಸ್ ಹಾಗೂ ಸ್ಟುಪಿಡಿಟಿ ಅಂತ ಹೇಳಿದ್ರು. ಸಂಗೀತಾ ಆಗಲೂ ಕೂಡ ನನಗೆ ಡಿಸ್ಟರ್ಬ್ ಆಯ್ತು, ನಿದ್ದೆ ಬರಲಿಲ್ಲ ಅಂದ್ರು. ಇದನ್ನೆಲ್ಲ ಸುಮ್ಮನೆ ಕುಳಿತು ಕೇಳಿಸಿಕೊಳ್ತಿದ್ದ ವಿನಯ್, ಈ ಮನೆಯಲ್ಲಿ ಯಾರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡೋ ರೈಟ್ಸ್ ಇದೆ ಅಂತಾರೆ. ಇದರಿಂದ ಇನ್ನಷ್ಟು ಕೆರಳೋ ಸಂಗೀತಾ, ನೀವು ಹೇಳ್ತಿರೋದು ರಾಂಗ್ ವಿನಯ್ ಅಂತಾರೆ. ವಿನಯ್ ಕೂಡ ನೀನು ಬಹಳಷ್ಟು ಸಲ ಎಲ್ಲರೂ ಮಲಗಿದ್ದಾಗ ಜೋರಾಗಿ ಕಿರಿಚಿದ್ದೀಯಾ ಸಂಗೀತಾ ಅಂತ ರೀಕೌಂಟರ್ ಕೊಡ್ತಾರೆ. ಆಗ ಸಂಗೀತಾ, ನೀವು ಬ್ಲೇಮ್ ಗೇಮ್ ಆಡಬೇಡಿ ವಿನಯ್ ಅಂತ ತಮ್ಮ ವಾದ ಮುಂದುವರಿಸ್ತಾರೆ. ಮನೆ ಮಂದಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಲು ಅಂತ ಯಾರು ಜೋರಾಗಿ ಮಾತಾಡಲ್ಲ ಅಂತ ಎಷ್ಟೇ ಸಲ ಹೇಳಿದ್ರೂ ಸಂಗೀತಾ ಯಾರ ಮಾತನ್ನು ಒಪ್ಪಲು ರೆಡಿ ಇರುವುದಿಲ್ಲ. ಬಹುಶಃ ಇದು ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಹಾಕಬಹುದು. ಚರ್ಚೆ ಆದ್ರೆ ಯಾರು ತಪ್ಪು ಯಾರು ಸರಿ ಅನ್ನೋದು ಗೊತ್ತಾಗುತ್ತೆ. ಈ ಬಗ್ಗೆ ನಿಮಗೆ ಏನನಿಸುತ್ತದೆ? ಸಂಗೀತಾ ಆ ರೀತಿ ಹೇಳಿದ್ದು ಸರಿಯೇ ಅಥವಾ ಮನೆ ಮಂದಿ ಅದನ್ನು ಡಿಫೆಂಡ್ ಮಾಡಿಕೊಂಡಿದ್ದು ತಪ್ಪೇ? ಕಮೆಂಟ್ ಮಾಡಿ.